18ನೇ ತಾರೀಕಿನಿಂದ ಇದೇನು ನೀರು ಕೊಡಂಗೆ ಆರು ಜಿಲ್ಲೆಗಳಲ್ಲಿ ತುಮಕೂರು ಜಿಲ್ಲೆಯನ್ನು ಒಳಗೊಂಡಂತೆ ಇವತ್ತಿಗೆ ಈ ರಥಯಾತ್ರೆಯ ಕಾರ್ಯಕ್ರಮದ ಕೊನೆಯ ದಿನ ಇದೆ ಇಲ್ಲಿ ಈ ಭಾಗದಲ್ಲಿ ಅಮೃತೂರಿಗೆ ಈ ಒಂದು ರಥಯಾತ್ರೆಯ ಬಂದಂತ ಸಂದರ್ಭದಲ್ಲಿ ನಾಗರಾಜನ್ ಅವರು ನಾನು ಮತ್ತು ನಮ್ಮ ಪಕ್ಷದ ಹಲವಾರು ಮುಖಂಡರು ಜೊತೆಗೂಡಿ ಬಂದಿದ್ದೇವೆ ಅಮೃತೂರು ಮತ್ತು ಅಕ್ಕಪಕ್ಕದ ಗ್ರಾಮಗಳ ಹಿರಿಯರು ತಾಯಂದಿರು ಯುವಕ ಸ್ನೇಹಿತರು ತಮ್ಮೆಲ್ಲರೂ ಅಭಿಮಾನದಿಂದ ಈ ಒಂದು ರಥಯಾತ್ರೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮಗಳಿಗೆ ಸ್ವಾಗತವನ್ನು ಕೋರಿದ್ದೀರಿ ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕ ಅಂತ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಚುನಾವಣೆ ಇನ್ನು 5 ತಿಂಗಳಿದೆ ಯಾತಕ್ಕೆ ಕುಮಾರಣ್ಣ ಅವರು ನವೆಂಬರ್ ತಿಂಗಳಿಂದ ಈ ಒಂದು ಯಾತ್ರೆ ಪ್ರಾರಂಭ ಮಾಡಿದರು ಅಂತ ಹೇಳಿ ಬಹಳ ಜನಕ್ಕೆ ಆಶ್ಚರ್ಯವಾಗಿರುವುದು ಈ ಚುನಾವಣೆ ಇರ್ತಕ್ಕಂಥದ್ದು ಮುಂದಿನ ವರ್ಷ ಅಂದರೆ 2023 ಏಪ್ರಿಲ್ನ ಕೊನೆ ಭಾಗ ಇಲ್ಲ ಮೇ ಮೊದಲನೇ ಭಾಗದಲ್ಲಿ ಚುನಾವಣೆ ಇದೆ ಆದರೆ ನಾನು ಇದನ್ನ 4-5 ತಿಂಗಳ ಮುಂಚೆನೆ ಪ್ರಾರಂಭ ಮಾಡಿರ್ತಕ್ಕಂಥ ಉದ್ದೇಶ ಈ ಪಂಚರತ್ನ ಅಂತಕ್ಕಂಥ ಯೋಜನೆಗಳು ಏನಿದೆ ಇದು ಈಗಾಗಲೇ ರಾಜ್ಯದಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳೇ ಆದರೆ ಈ ಕಾರ್ಯಕ್ರಮಗಳು ಎಷ್ಟು ಮಟ್ಟಿಗೆ ಈ ದೇಶದ ಬಡವರಿಗೆ ತಲುಪತಕ್ಕಂಥದ್ದಕ್ಕೆ 75 ವರ್ಷದಲ್ಲಿ ಅನುಕೂಲಗಳಾಗಿದೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಈ ಕಾರ್ಯಕ್ರಮಗಳನ್ನು ನಾನು ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆ ಮಾಡಲಿಕ್ಕೆ ಕಾರಣ ನಾನು ಅಧಿಕಾರದಲ್ಲಿ ಇದ್ದಾಗಲೂ ಅಷ್ಟೇ ಇಲ್ಲದೇ ಇದ್ದಾಗಲೂ ಅಷ್ಟೇ ಹಲವಾರು ಕುಟುಂಬದ ನನ್ನ ತಾಯಂದಿರು ಅವರ ಕುಟುಂಬದ ಕಷ್ಟಗಳನ್ನು ಹೇಳಿಕೊಳ್ಳಕ್ಕೆ ಪ್ರತಿನಿತ್ಯ ಏನು ಬರ್ತಾರೆ ಬಹುಶಃ ನಮ್ಮ ಕುಣಿಗಲು ಭಾಗದವರು ಕೆಲವರು ನಾನೇನು ಇತ್ತೀಚೆಗೆ ಕೇಂದ್ರಗಳಲ್ಲಿ ಕಳೆದ 1.5 ವರ್ಷದ ಕೋವಿಡ್ನ ಒಂದು ಅನಾಹುತಗಳಾದ ಮೇಲೆ ನಾನು ಕೇಂದ್ರಗಳಲ್ಲಿ ಅತ್ಯಾರಮ್ಮ ತೋಟದಲ್ಲಿದ್ದೇನೆ ಬೆಳಿಗ್ಗೆ 5 ಗಂಟೆಗೆ ಯಾದಗಿರಿ ಜಿಲ್ಲೆಯಿಂದ ಪ್ರಾರಂಭ ಆಗಿ ಚಾಮರಾಜನಗರವರೆಗೂ ಹಲವಾರು ರೀತಿಯ ಸಮಸ್ಯೆಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ತಾಯಂದಿರು ತರತಕ್ಕಂಥ ಸಮಸ್ಯೆಗಳು ಅವರ ಮಕ್ಕಳ ಒಂದು ಶಿಕ್ಷಣಕ್ಕೆ ಸರ್ಕಾರಿ ಶಾಲೆಯಲ್ಲಿ ಸೇರಿಸಿದರೆ ಉತ್ತಮವಾದಂಥ ಶಿಕ್ಷಣ ದೊರಕಲ್ಲ ಅಂತ ಖಾಸಗಿ ಶಾಲೆಗೆ ಸೇರಿಸ್ತಾರೆ ಸೇರಿಸಬೇಕಾದ್ರೆ ಹಣ ಕಟ್ಟಬೇಕು ದುಡ್ಡಿರೋದ್ರಿಂದ ಸಾಲ ಮಾಡಿರ್ತಾರೆ ಸಾಲ ತೀರಿಸಬೇಕು ಆ ಒಂದು ಸಮಸ್ಯೆಗಳನ್ನು ಹೇಳ್ಕೊಂಡು ಬರ್ತಕ್ಕಂಥದ್ದು ಮತ್ತು ಆಸ್ಪತ್ರೆಗಳ ವಿಷಯದಲ್ಲಿ ಇತ್ತೀಚೆಗೆ ಹಲವಾರು ಕುಟುಂಬಗಳಲ್ಲಿ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತಕ್ಕಂಥದ್ದು ಎಲ್ಲ ಒಂದು ಭಾಗದಲ್ಲೂ ಕಾಯಿಲೆ ಪ್ರಾರಂಭ ಆಗಿದೆ ಅದರ ಜೊತೆಗೆ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಕ್ಕಂಥದ್ದು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೋ ಇಲ್ಲ ಹೃದಯದ ಚಿಕಿತ್ಸೆ ಮಾಡ್ತಕ್ಕಂಥದ್ದಕ್ಕೋ ಕ್ಯಾನ್ಸರ್ ಬಂದರೆ ಇದಕ್ಕೆಲ್ಲ ಕನಿಷ್ಠ 10 ಲಕ್ಷದಿಂದ 30-35 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಈ ರೀತಿಯ ಒಂದು ಸಮಸ್ಯೆಗಳು ಪ್ರತಿದಿನ ನನ್ನ ತೋಟಕ್ಕೆ ಬರ್ತಕ್ಕಂಥವ್ರು ಒಂದು 40-50 ಜನ ಇರ್ತಾರೆ ಇನ್ನು ನಮ್ಮ ರೈತರು ರೈತ ಕುಟುಂಬದ ಅವ್ರ ತಂದೆ ತಾಯಂದಿರು ಮಾಡಿದಂಥ ಸಾಲ ಕೃಷಿಗೆ 4 ಲಕ್ಷ ತಗೊಂಡಿದ್ವು 5 ಲಕ್ಷ ತಗೊಂಡಿದ್ವು ಬೋರ್ವೆಲ್ ಕೊರೆಸ್ದು ಬೋರ್ವೆಲಲ್ಲಿ ನೀರು ಬರಲಿಲ್ಲ ಆ ಸಾಲ ತೀರಿಸೋಕ್ಕಾಗಿಲ್ಲ ಈಗ 8 ಲಕ್ಷ ಆಗಿದೆ 15 ಲಕ್ಷ ಆಗಿದೆ ಅಂತಕ್ಕಂಥ ಒಂದು ನೋವು ಹೇಳ್ಕೊಳ್ಳಿಕ್ಕೆ ಅವರು ಬರ್ತಾರೆ ಯಾರು ಆರ್ಥಿಕ ನೆರವು ಕೊಡಿ ಅಂತ ಇನ್ನು ನಮ್ಮ ಯುವಕರು ITI ಮಾಡಿದ್ದಾರೆ ಇಂಜಿನಿಯರಿಂಗ್ ಓದಿದ್ದಾರೆ MCOM MBAಗೆ ಹಲವಾರು ರೀತಿ ಓದಿರ್ತಕ್ಕಂಥ ನಮ್ಮ ಯುವಕರು ಮತ್ತು ಹಲವಾರು ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು ಉದ್ಯೋಗ ಅಂತೇಳಿ ಬರ್ತಕ್ಕಂಥ ಅದೊಂದು ವರ್ಗ ಇದೆ ಮತ್ತು ಮನೆಯೇ ಇಲ್ಲ ನಮಗೆ ಸ್ವಾತಂತ್ರ್ಯ ಬಂದ 75 ವರ್ಷದಲ್ಲಿ ಮದುವೆ ಆಗಿಲ್ಲ ಅಂತಕ್ಕಂಥ ಹೆಣ್ಣು ಮಕ್ಕಳು ಮದುವೆಯಾಗಿ ಮಕ್ಕಳು ಬಿಟ್ಟೋಗಿದ್ದಾರೆ ಮನೆಯಿಲ್ಲ ಜಗಲಿ ಮೇಲೆ ಮಲಗ್ತೀವಿ ಯಾವುದೋ ದೇವಸ್ಥಾನದ ಅಂಗಳದಲ್ಲಿ ಮಲಗ್ತೀವಿ ಇದನ್ನು ಹೇಳ್ತಕ್ಕಂಥ 1000 ಜನ ಬರ್ತಕ್ಕಂಥವ್ರು ಇದ್ದಾರೆ ಇದರ ಜೊತೆಗೆ ಇತ್ತೀಚೆಗೆ ನಿರಂತರವಾಗಿ ಮಳೆಯಿಂದ
ಹಲವಾರು ಕಡೆ ಮನೆ ಬಿದ್ದೋಗಿದ್ದಾವೆ ಲಕ್ಷಗಟ್ಟಲೆ. ಅದಕ್ಕೂ ಈ ಸರ್ಕಾರದಲ್ಲಿ ಪರಿಹಾರಗಳು ಕೊಡಲಿಲ್ಲ. ಈಗ ನಾನು ಬರಬೇಕಾದ್ರೆ ನಿಮ್ಮ ಹಿಂದಿನ ಊರಿನಲ್ಲಿ ಒಬ್ಬ ರೈತ, ನಮ್ಮ ಯುವಕ ರೈತ ಹಸು ಸಾಕ್ತಾ ಇದ್ದಾನೆ, ಅನೂಪ ಗಿರೀಶ್ ಅಂತ ಹೇಳಿ, ಹಸು ತಂದು ರಸ್ತೆಯಲ್ಲಿ ನಿಲ್ಲಿಸ್ಕೊಂಡ, ಕಾರ್ ನಿಲ್ಲಿಸ್ಬೇಕು ಅಂತ ಹೇಳಿದ್ರು ನಿಲ್ಲಿಸಿ ಅಂತ ಹೇಳಿದ್ರು. ಈಗ ಗಂಟು ರೋಗ ಪ್ರಾರಂಭ ಆಯಿತು, ಔಷಧಿ ಇಲ್ಲ ನಮಗೆ. ಇವತ್ತು ನಾವು ಏನಾಗಬೇಕು, ಮಾರಾಟ ಮಾಡಲಿಕ್ಕೆ ಹೋದರೆ ಮಾರಾಟ ಮಾಡಲಿಕ್ಕೂ ಆಗೋದಿಲ್ಲ, ಇದನ್ನು ಕಟಗೋರಿಗೆ ಕೊಡಲಿಕ್ಕೂ ನಮಗೆ ಮನಸ್ಸು ಬರೋದಿಲ್ಲ. ಇವತ್ತು ಈ ದರಿದ್ರ ಸರ್ಕಾರ ನಮ್ಮ ಹಸುಗಳ ಪರಿಸ್ಥಿತಿ ಇರುತ್ತಿದ್ದಾಗ ಒಂದೊಂದಕ್ಕೆ ಚಿಕಿತ್ಸೆ ಕೊಡ್ತಕ್ಕಂಥದ್ದಕ್ಕೂ ಡಾಕ್ಟ್ರುಗಳಿಲ್ಲ ನಮಗೆ. ಇದು ಒಂದು ರೀತಿಯ ಈ ನೋವುಗಳಿಗೆ ಹಲವಾರು ರೀತಿ ಸಮಸ್ಯೆಗಳಿದೆ ಇಲ್ಲಿ. ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಪಂಚಾಯತ್ ಅಂತಕ್ಕಂಥ ಕಾರ್ಯಕ್ರಮವನ್ನು ತರಬೇಕು ಅಂತ ಹೇಳಿ ನಾನು ಚಿಂತನೆ ಮಾಡಲಿಕ್ಕೆ ಕಾರಣ, ಈಗ ನಮ್ಮ ಶಾಲೆ ಈಗ ಬರಬೇಕಾದ್ರೆ ನಿಮ್ಮ ಅಮೃತೂರಿನಲ್ಲಿ ಈಗ ಮಕ್ಕಳು ಆ ಕಾಂಪೌಂಡ್ ಹತ್ರ ಬಂದು ಎಲ್ಲರೂ ನಮಗೆ ವೇವ್ ಮಾಡಿ ಸಂತೋಷವಾಗಿ ಕೂಗ್ತಾ ಇದ್ದೆ. ಅಲ್ಲಿ ಮೇಲ್ಗಡೆ ಒಂದು ಬೋರ್ಡ್ ಬರೆದಿದ್ದೆ, ಪಬ್ಲಿಕ್ ಶಾಲೆ ಅಂತ ಹೇಳಿ, ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹೇಳಿ. ಆ ಪಬ್ಲಿಕ್ ಶಾಲೆ ಕಳೆದ ಬಾರಿ ಈಗ ಮೊನ್ನೆ ಎರಡನೇ ಬಾರಿ ನಾನು ಮುಖ್ಯಮಂತ್ರಿ ಆದಾಗ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ನ ಮಾಧ್ಯಮದಲ್ಲಿ ನಮ್ಮ ಹಳ್ಳಿ ಮಕ್ಕಳಿಗೂ ಬಡ ಮಕ್ಕಳಿಗೂ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಪ್ರಾರಂಭ ಮಾಡಿದ್ದಾರೆ. ಅದು ಸಾವಿರ ಶಾಲೆಗಳನ್ನ ಇವತ್ತು ನಮ್ಮ ಮಕ್ಕಳ ಹಳ್ಳಿಯ ಮಕ್ಕಳ ಭವಿಷ್ಯಕ್ಕೆ, ಯಾಕೆಂದ್ರೆ ನಮ್ಮ ಮಕ್ಕಳನ್ನ ಓದಿಸ್ತೀವಿ ನಮ್ಮ ರೈತ ಕುಟುಂಬದಲ್ಲಿ, ನಾವು ಕನ್ನಡ ಶಾಲೆ ಓದಿಸ್ತೀವಿ, ಒಳ್ಳೆ ಪ್ರತಿಭೆ ಕೆಲಸಕ್ಕೆ ಇಂಪ್ರೂವ್ ಮಾಡ್ಲಿಕ್ಕೆ ಹೋದಾಗ ಇಂಗ್ಲಿಷ್ನ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಉತ್ತರ ಕೊಡ್ಲಿಕ್ಕೆ ಅವಕಾಶ ಇದೆ ಅವರಿಗೆ, ಆದ್ರೆ ಇಂಗ್ಲಿಷ್ ಮಾತಾಡಕ್ ಬರದೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ, ಕೆಲಸ ಸಿಗೋದಿಲ್ಲ. ಇದೆಲ್ಲ ಗಮನಿಸೇ ನಾನು ಪಬ್ಲಿಕ್ ಶಾಲೆ ಅಂತ ಪ್ರಾರಂಭ ಮಾಡಿದೆ. ಆದರೆ BJP ಅವರು ಬಂದು ಅದನ್ನು ಈಗ ಸರಿಯಾಗಿ ವಿಸ್ತರಣೆ ಮಾಡಲಿಲ್ಲ. ಇನ್ನು ಕೋವಿಡ್ ಅನಾಹುತ ಆದಮೇಲೆ ನಮ್ಮ ಶಾಲಾ ಮಕ್ಕಳಿಗೆ ಬಸ್ಗಳ ವ್ಯವಸ್ಥೆ ನಿಲ್ಲಿಸಿದ್ದಾರೆ. 5 ಕಿಲೋಮೀಟರ್ 6 ಕಿಲೋಮೀಟರ್ ನಡೆಯಬೇಕು ಇವತ್ತು ನಮ್ಮ ಹಳ್ಳಿಯ ಹೆಣ್ಣುಮಕ್ಕಳು ಸ್ಕೂಲ್ ಹೋಗಲಿಕ್ಕೆ. ಇನ್ನು 2 ವರ್ಷದಿಂದ ನಾವೇನು 2006 ನಾನು ಮುಖ್ಯಮಂತ್ರಿ ಆದಾಗ ನಮ್ಮ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಒಂದು ಶಿಕ್ಷಣದಲ್ಲಿ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಸೈಕಲ್ ಕೊಡ್ತಕ್ಕಂಥ ಕಾರ್ಯಕ್ರಮ ಘೋಷಣೆ ಮಾಡಿದೆ. ಆಗ ನಮ್ಮ ಹಳ್ಳಿಯ ಮಕ್ಕಳು ಗಂಡು ಮಕ್ಕಳು ಏನಣ್ಣ ನಾವೇನು ಅನ್ಯಾಯ ಮಾಡಿದ್ದು, ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಘೋಷಣೆ ಮಾಡಿಕೊಟ್ಟೆ ಸೈಕಲ್ ಅಂತ ಹೇಳಿ, ನಾವು ನಿಮ್ಗೇನು ದ್ರೋಹ ಮಾಡಿದ್ದೀವಿ ಅಂತ ಕೆಲವು ಹಳ್ಳಿಲಿ ಕೇಳೋಕ್ಕೆ ಶುರು ಮಾಡಿದೆ. ಕೊನೆ ಗಂಡು ಮಕ್ಕಳಿಗೂ ಸೈಕಲ್ ಕೂಡ ತೀರ್ಮಾನ ಮಾಡಿದೆ. ಈಗ BJP ಸರ್ಕಾರದಲ್ಲಿ 2 ವರ್ಷ ಆಯಿತು, ಸೈಕಲ್ ಕೂಡ ನಿಲ್ಲಿಸಿದ್ದಾರೆ. ನನಗೆ ಹೋದ ಕಡೆ ಎಲ್ಲ ಮಕ್ಕಳು ಬಂದು ಅಂಕಲ್ ಸೈಕಲ್ ಯಾವಾಗ ಕೊಡ್ತೀರಿ, ಸೈಕಲ್ ಯಾವಾಗ ಕೊಡ್ತೀರಿ ಅಂತಕ್ಕಂಥದ್ದು ಕೇಳ್ತಾರೆ. ಇದೆಲ್ಲ 1 ವರ್ಷ ಡೆಫಿನೆಟಾಗಿ ಕೊಡ್ತೀವಿ, 1 ವರ್ಷ ನಿಮ್ಮ ಆಶೀರ್ವಾದದಲ್ಲಿ ಸರ್ಕಾರ ಬರ್ತದೆ ಕೊಡ್ತೀವಿ. ಈ 5 ಕಾರ್ಯಕ್ರಮ ಏನಿದೆ ಸ್ಟಾರ್ಟ್ ಆಗಿ ಹೇಳ್ಬಿಡ್ತೀವಿ. ಬಿಸಿಲು ಬೇರೆ ಇದೆ, ನನ್ನ ತಾಯಿ ಬರ್ನ ಬಳೋದು ತಿಳ್ಸಕ್ಕೆ ಹೋಗಲ್ಲ. ಇವತ್ತು ಇವತ್ತು ಏನು ಈ 5 ಕಾರ್ಯಕ್ರಮದಲ್ಲಿ ಪ್ರಮುಖ ಕಾರ್ಯಕ್ರಮ ಶಿಕ್ಷಣಕ್ಕೆ. ಇವತ್ತು ಶ್ರೀಮಂತರು ಬಡವರು ಅಂತಕ್ಕಂಥ ತಾರತಮ್ಯಗಳಿದೆ, ಒಂದು ಸರಿಸಮನಾದಂಥ ವಿದ್ಯೆಯನ್ನು ಬಡ ಮಕ್ಕಳಿಗೂ ಕೊಡಬೇಕು ಅಂತ ಹೇಳಿ UKGಯಿಂದ 12ನೇ ತರಗತಿಯವರೆಗೆ ರಾಜ್ಯದಲ್ಲಿ ಇರ್ತಕ್ಕಂಥ 6,000 ಗ್ರಾಮ ಪಂಚಾಯತಿ ಕೇಂದ್ರದಲ್ಲಿ ಒಂದು ಸುಸಜ್ಜಿತವಾದಂಥ ಶಾಲೆಗಳನ್ನು ಕಟ್ಟಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಟ್ಟು ಆ ಮಕ್ಕಳ ಒಂದು ಪ್ರತಿಭೆಯನ್ನು ವಿದ್ಯೆಯನ್ನು ಚೆನ್ನಾಗಿ ಕಲಿಯೋಕ್ಕೆ ಶಿಕ್ಷಕರನ್ನು ಉತ್ತಮವಾದಂಥ ಶಿಕ್ಷಕರನ್ನ ನೇಮಕ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿ ತೆರಳದಿಲ್ಲ ಕೆಲಸಕ್ಕೆ. ಯಾರು ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡ್ತಾರೆ ಬುದ್ಧಿವಂತಿದ್ದಾರೆ ಅಂಥ ಟೀಚರ್ಗಳನ್ನ ನೇಮಕ ಮಾಡಿ ಆ ಮಕ್ಕಳು ಇವತ್ತು ಶ್ರೀಮಂತ ಮಕ್ಕಳಿಗೆ ಸರಿಸಟಿಯಾಗಿ ಓದಬೇಕು. ನೀವು ಸಾಲ ಮಾಡಿ ನಿಮ್ಮ ಮಕ್ಕಳನ್ನ ಖಾಸಗಿ ಶಾಲೆ ಕಳಿಸ್ಬೇಕಾಗಿದೆ. ನಿಮ್ಮ ಮಕ್ಕಳಿಗೆ ಉಚಿತವಾದಂಥ ವಿದ್ಯೆ ನೀವು ಸಾಲ ಮಾಡಿ ಮಕ್ಕಳ ಒಂದು ಭವಿಷ್ಯಕ್ಕೆ ಅಂತ ಹೇಳಿ ನೀವು ಸಾಕಷ್ಟು ಒಳಗಾಗಬಾರದು ನನ್ನ ಒಂದು ತಂದೆ ತಾಯಿಗೆ. ಅದಕ್ಕೆ ಶಿಕ್ಷಣಕ್ಕೆ ಪ್ರತಿ ಗ್ರಾಮ ಪಂಚಾಯತಿ 6,000 ಗ್ರಾಮ ಪಂಚಾಯತಿ ಒಂದೊಂದು ಶಾಲೆ ಕಟ್ಟಿದ್ರೆ 12ನೇ ತರಗತಿಯವರೆಗೆ ನಿಮ್ಮ ಮಕ್ಕಳನ್ನ ನೀವು ಅಲ್ಲೆಲ್ಲ ಉಲಿಯುರ್ಗಿರುವುದಕ್ಕೋ ಇಲ್ಲ ಕುಡಿಗಾಲವೋ ಇಲ್ಲ ತುಮಕೂರಿಗೋ ಇದೆಲ್ಲ ಕಳಿಸ್ಬೇಕಾಗಿದೆ. ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ನಿಮ್ಮ ಮಕ್ಕಳಿಗೆ ಉಚಿತವಾದ ವಿದ್ಯೆ ದೊರಕ್ತದೆ. ಅದರ ಪಕ್ಕದಲ್ಲೇ 6,000 ಪಂಚಾಯತಿಗಳಲ್ಲಿ ಆಸ್ಪತ್ರೆಗಳು 30 ಹಾಸಿಗೆಗಳಿರ್ತಕ್ಕಂಥ ಆಸ್ಪತ್ರೆ ಕಟ್ಟಿ 3 ಜನ ತಜ್ಞ ವೈದ್ಯರು
ಮೂವತ್ತು ಜನ ಸಿಬ್ಬಂದಿಗಳು ನೇಮಕ ಮಾಡಿ ಆ ಡಾಕ್ಟರ್ಗಳಿಗೆ ಅಲ್ಲೇ ಮನೆಯನ್ನು ಕಟ್ಟಿಸ್ಕೊಡ್ತೀನಿ. ಅವ್ರು ಮತ್ತೆ ತಾಲೂಕು ಹೋಗಿಲ್ಲ. ಯಾಕೆಂದರೆ ಆ ಡಾಕ್ಟರ್ಗಳಿಗೆ ಏನಾಗುತ್ತೆ, ಒಂದು ಹಳ್ಳಿಯಲ್ಲಿ ಏನಾದರೂ ನೀವು ಅಪಾಯಿಂಟ್ ಮಾಡಿದ್ರೆ ಅವರಿಗೆ ಅವ್ರ ಮಕ್ಕಳ ಚಿಂತೆ, ಅವ್ರ ಮಕ್ಕಳು ವಿದ್ಯೆ ಕೆಲಸ ಚಿಂತೆ. ಹಳ್ಳಿ ಒಳಗೆ ಅವ್ರ ಮಕ್ಕಳು ಕರ್ಕೊಂಡ್ಬಂದು ಸಾಕಲ್ಲ, ಮಧ್ಯಾಹ್ನ ಬೆಳಗ್ಗೆ ಬಂದು 9 ಗಂಟೆಗೆ ಬಂದು ಇಲ್ಲ 8 ಗಂಟೆಗೆ ಬಂದು ಮಧ್ಯಾಹ್ನ 12 ಗಂಟೆಗೆ 1 ಗಂಟೆಗೆ ಬೀಗ ಹಾಕೊಂಡು ಹೋಗಿರ್ತಾರೆ. ಪಿ ಎಚ್ ಸಿ ಸೆಂಟರ್ ಡಾಕ್ಟರ್ ಸಿಗೋದಿಲ್ಲ. ಅದಕ್ಕೆ ಇವತ್ತು ಎಲ್ ಕೆ ಜಿಯಿಂದ ಸಾಯಿನ 12ನೇ ತರಗತಿವರೆಗೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಪಂಚಾಯತಿ ಮಟ್ಟದಲ್ಲಿ ಶುರು ಮಾಡ್ತೀನಿ. ಆ ಡಾಕ್ಟರ್ ಮಕ್ಕಳುಗಳು ಅಲ್ಲಿ ಓದಲಿಕ್ಕೆ ಅವ್ರಿಗೇನು ತೊಂದರೆ ಇಲ್ಲ. ನಗರ ಪ್ರದೇಶಕ್ಕೆ ಕೊಡ್ತಕ್ಕಂಥ ವಿದ್ಯೆನ ಇಲ್ಲೂ ಕೊಡ್ತೀವಿ, ಗುಣಾತ್ಮಕವಾದ ವಿದ್ಯೆ. ಅವರ ಹಳ್ಳಿ ಬಿಟ್ಟು ಹೋಗಾಗಿಲ್ಲ. ಆಸ್ಪತ್ರೆಯಲ್ಲೇ ಆಸ್ಪತ್ರೆ ಕಾಂಪೌಂಡಲ್ಲೇ ಮನೆಯೂ ಕಟ್ಟಿರ್ತೀವಿ. ಇದ್ರ ಜೊತೆಗೆ ಪ್ರತಿ 3 ತಿಂಗಳಿಗೆ ಒಂದು ಬಾರಿ ಆ ಶಾಲೆ ಪಕ್ಕದಲ್ಲಿ ಏನಿದೆ ಆ ಮಕ್ಕಳ ಒಂದು ಆರೋಗ್ಯದ ತಪಾಸಣೆ ಪ್ರತಿ ತಿಂಗಳು ಕಡ್ಡಾಯವಾಗಿ ಆ ಮಕ್ಕಳ ಆರೋಗ್ಯ ಆಗಿದೆ ಅಂತಕ್ಕಂಥದ್ದು ಪರೀಕ್ಷೆ ಮಾಡಬೇಕು. ಏಕೆಂದರೆ ಈ ಡಾಕ್ಟರ್ಗಳ ಕೆಲಸಗಳು ಯಾವ ರೀತಿ ಅಂತಕ್ಕಂಥದ್ದು ಏನು ಯೋಚನೆ ಮಾಡಿದ್ದಾನೆ, ಪೌಷ್ಟಿಕಾಂಶದ ಆಹಾರದ ಕೊರತೆಯಿಂದ ಹಲವಾರು ಕುಟುಂಬದಲ್ಲಿ ಮಕ್ಕಳಿಗೆ ಬರ್ತಕ್ಕಂಥ ಕಾಯಿಲೆಗಳು ಅಂಗವಿಕಲತೆ ಇದೆಲ್ಲ ಏನು ನೋಡಿದ್ದೇನೆ, ಇದೆಲ್ಲವನ್ನು ಒಂದು ಹೊಸ ರೀತಿಯಲ್ಲಿ ಈ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರಬೇಕು ಅಂತಕ್ಕಂಥದ್ದು. 25-30 ಲಕ್ಷ ಖರ್ಚು ಮಾಡ್ತಕ್ಕಂಥ ಕಾಯಿಲೆ ಸರ್ಕಾರದಿಂದಲೇ ಪ್ರತಿ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥ ಕುಟುಂಬಗಳಿಗೆ ವಿಮೆ ಯೋಜನೆ ತಂದು ಎಷ್ಟೇ ಲಕ್ಷದ ದುಡ್ಡು ಖರ್ಚಾಗಲಿ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಆಸ್ತಿ ಮಾರಿ ಆ ಕುಟುಂಬದ ರೋಗ ಸರಿಪಡಿಸ್ಕೋಬೇಕು ಅಂತಕ್ಕಂಥ ಪ್ರಶ್ನೆ ಇಲ್ಲ. 35 ಲಕ್ಷ ಆಗಲಿ 40 ಲಕ್ಷದ ಕಾಯಿಲೆ ಆಗಲಿ ಅವರಿಗೆ ಸರ್ಕಾರವೇ ಸಂಪೂರ್ಣ ಹಣ ಕೊಟ್ಟು ಆ ಒಂದು ಆರೋಗ್ಯಕ್ಕೆ ಮನೆ ಹಣ ಮಾಡಿರ್ತಕ್ಕಂಥ ಕೆಲಸ ಆಗಬಾರ್ದು. ಇದು ಒಂದು ಕಾರ್ಯಕ್ರಮ ನಾನು ಮಾಡಬೇಕು. ಇನ್ನು ನಮ್ಮ ರೈತರಿಗೆ ಸಾಲ ಮನ್ನಾ ಮಾಡಿಕೊಟ್ಟೆ. ಕಳೆದ ಬಾರಿ 25,000 ಕೋಟಿ ಹಣ ಹೊಂದಿಸಿ ರೈತರು ಸಾಲ ಮನ್ನಾ ಮಾಡಬೇಕಾದ್ರೆ ಅದೆಷ್ಟು ಕಷ್ಟಪಟ್ಟಿದ್ದೇನೆ ನನಗೆ ಗೊತ್ತು. ಅವತ್ತು ಸಾಲ ಮನ್ನಾ ಮಾಡಿ 26 ಲಕ್ಷ ಕುಟುಂಬಕ್ಕೆ ಕೊಟ್ಟಿದ್ದೇವೆ. BJP ಸರ್ಕಾರದಲ್ಲಿ ಇನ್ನೂ 2 ಲಕ್ಷಕ್ಕೆ 2 ಲಕ್ಷ ರೈತರಿಗೆ ದುಡ್ಡು ಬಂದಿಲ್ಲ. ನಾನು ಕೊಟ್ಟಿದ್ದನ್ನ ಬೇರೆ ಬೇರೆ ಕಡೆ ಸರ್ಕಾರ ಬಂದು ಡೈವರ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೂ 2 ಲಕ್ಷ ಕುಟುಂಬಕ್ಕೆ ಸಿಕ್ಕಿಲ್ಲ. ಆದರೆ ಮತ್ತೊಬ್ಬ ರೈತರು ಸಾಲಗಾರ ಆಗ್ತಾ ಇದ್ದೇನೆ. ಈ ಕಳೆದ 3 ವರ್ಷದ ಮಳೆಯ ಒಂದು ಅನಾಹುತದಲ್ಲಿ ಕೆಲವು ನಮ್ಮ ತಾಯಿಗೆ ಒಂದು ಪತ್ರ ಕೊಟ್ಟರೆ ಮಳೆಯ ಅನಾಹುತದಲ್ಲಿ ನಾವು ಬೆಳೆದಂಥ ಬೆಳೆ ನಷ್ಟ ಆಯಿತು, ನಮಗೆ ಪರಿಹಾರ ಸಿಗಲಿಲ್ಲ, ಇದನ್ನು ಹೇಳ್ಕೊಂಡು ಒಂದು ಪತ್ರ ಬರೆದಿದ್ದಾರೆ. ಅದಕ್ಕೋಸ್ಕರಲ್ಲೇ ನನ್ನ ಕಾರ್ಯಕ್ರಮ ರೈತ ಬಂಧು ಅಂತಕ್ಕಂಥ ಹೆಸರಿನಲ್ಲಿ ಈ ರಾಜ್ಯದಲ್ಲಿ ಪ್ರತಿ ಮುಂಗಾರು ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಮಳೆಗಾಲ ಪ್ರತಿ ನಮ್ಮ ರೈತರು ನಿಮ್ಮ ಹೆಸರಲ್ಲಿ ಏನು ಜಮೀನು ಇಟ್ಕೊಂಡಿದ್ದೀರಿ, ಯಾರ್ಯಾರ ಹೆಸರಲ್ಲಿ ಎಷ್ಟೆಕರೆ ಭೂಮಿ ಇದೆ, 1 ಎಕರೆ ಭೂಮಿ ಇದ್ದರೆ 10,000 ರೂಪಾಯಿಗಳನ್ನು ಬಿತ್ತನೆ ಬೀಜ ಗೊಬ್ಬರ ಖರೀದಿ ಮಾಡಿ ನೀವು ಸಾಲಗಾರರಾಗಿ ನಿಮಗೆ ಪ್ರತಿ ವರ್ಷ 10,000 ರೂಪಾಯಿಗಳನ್ನು ಕೊಡೋದಂತ ಒಂದು ಲೆಕ್ಕಾಚಾರ ಮಾಡಿದ್ರು. ಬಿತ್ತನೆ ಬೀಜಕ್ಕೆ ಗೊಬ್ಬರ ನೀವು ಎಲ್ಲೂ ಸಾಲ ತಗೋಬೇಕಾಗಿಲ್ಲ. ಅದು ಉಚಿತ ಮೈಕ್ ಸರಿ ಮಾಡಿಕೊಡಪ್ಪ. ನಮ್ಮ ರೈತರಿಗೆ ಇನ್ನು ಮುಂದಕ್ಕೆ ಈ ರಾಜ್ಯದಲ್ಲಿ ನೀವು ಸಾಲ ತಗೊಳ್ಳದೆ ನಿಮ್ಗೆ ಉಚಿತವಾಗಿ ಸರ್ಕಾರವೇ ಕೊಡಬೇಕು 10,000 ರೂಪಾಯಿನ ಪರ್ ಎಕರೆ. 10 ಎಕರೆ ಇದ್ರೆ 1 ಲಕ್ಷ ರೂಪಾಯಿ ಕೊಡ್ತೀವಿ. ಈ 10,000 ರೂಪಾಯಿ 1 ಎಕರೆ ಇದ್ರೆ 10 ಎಕರೆಗೆ 1 ಲಕ್ಷ ಆಯ್ತು 10,000 ರೂಪಾಯಿ. ಅದರಿಂದ ನಿಮಗೆ ಸಾಲಗಾರ ಬೇಕೆಂದ್ರೆ 500 ಎಕರೆ ಇಲ್ಲಿ ಬರ್ತಾ ಇದರಲ್ಲಿ ತೆಲಂಗಾಣದಲ್ಲಿ ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ 100 ಎಕರೆ ಭೂಮಿ ಇಟ್ಕೊಂಡವ್ರಿಗೆ 10 ಲಕ್ಷ ಕೊಡ್ತಾರೆ. ನಾನು ಹೋಗಿದ್ದೀನಿ ಮೊನ್ನೆ ಅವರ ಮುಖ್ಯಮಂತ್ರಿಗಳು ಕರೆದಿದ್ರು. ಸಾಲದ ಕಡೆಗೆ ಫಲಾನುಭವಿಗಳು ಹಾಲಿನ ದುಡ್ಡಿಂದು ಮಗದಿಂದು ಎಲ್ಲ ಅಲ್ಲೇ ವಜಾ ಹಾಕೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರಲೇ ನನಗೆ ಒಂದು ಅವಕಾಶ ಈ ರಾಜ್ಯದಲ್ಲಿ ನಾನು ಇರ್ತಕ್ಕಂಥ ನನ್ನ ತಂದೆ ತಾಯಿಗಳಿಗೆ ಮನವಿ ಮಾಡೋದು. 5 ವರ್ಷದ ಸರ್ಕಾರ ನಾನು 50 ವರ್ಷದ ಸರ್ಕಾರ ಕೇಳಲ್ಲ, ನಾವ್ಯಾರು ಶಾಶ್ವತ ಅಲ್ಲ. ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾವೊಂದು ಪರಿಸ್ಥಿತಿ ಇದೆ ರೈತರು ಆ ಪರಿಸ್ಥಿತಿಗೆ 75 ವರ್ಷ ಆದರೂ ಆ ರೈತನ ಪರಿಸ್ಥಿತಿ ಸರಿಪಡಿಸ್ತೀರ ಯಾವ ಸರ್ಕಾರ? ದೇವೇಗೌಡರು 5 ವರ್ಷ ಏನಾದರೂ ಅಧಿಕಾರದಲ್ಲಿ ಇದ್ದಿದ್ರೆ ಬಹುಶಃ ಸರಿಪಡಿಸೋರು.
ದೇವೇಗೌಡರು 5 ತಿಂಗಳು ಪ್ರಧಾನಮಂತ್ರಿ, 18 ತಿಂಗಳು ಮುಖ್ಯಮಂತ್ರಿ, 60 ವರ್ಷದವ್ರು ರಾಜಕೀಯ ಜೀವನದಲ್ಲಿ. ಅವ್ರೇನಾದ್ರೂ ಒಂದು 5 ವರ್ಷವೋ 6 ವರ್ಷವೋ ಇದ್ದಿದ್ರೆ ಬಹುಶಃ ರೈತರಿಗೆ ಒಂದು ಪರ್ಮನೆಂಟ್ ಆಗಿ ಶಾಶ್ವತ ಪರಿಹಾರ ತಂದುಕೊಡೋ. ನಾನೇನೋ ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದೆ, ನಾನೇನು ರಾಜಕೀಯ ಬರಬೇಕು ಅಂತ ಎಂದೂ ಆಸೆ ಪಟ್ಟಿದ್ದಾರೆ, ಬಂದ್ಬಿಟ್ಟೆ. ಈಗ ನಮ್ಮ ತಂದೆಯವ್ರಿಗೆ ಮಾಡೋಕ್ಕಾಗದೆ ಇದ್ದಿದ್ದನ್ನ ಈ ರಾಜ್ಯದ ನನ್ನ ರೈತರ ಬಗ್ಗೆ ದೇವೇಗೌಡರಿಗೇನು ಆ ಒಂದು ಹೃದಯದಲ್ಲಿ ಆ ಒಂದು ಗೌರವ ಇಟ್ಕೊಂಡಿದ್ದಾರೆ, ರೈತರನ್ನ ಬದುಕಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮಗಳನ್ನು ತರಬೇಕು ಅಂತ. ನಿಮ್ಮ ಯಾವ ಬ್ಯಾಂಕ್ನವರು ಮಗದೊಬ್ಬರು ನಿಮ್ಮ ದುಡ್ಡನ್ನು ಇವತ್ತು ಪ್ರತಿಯೊಬ್ಬರಿಗೂ ಸಾಲ ಪ್ರಜಾಕತ್ತೀವಿ ಅಂತ ಹೇಳಂಗಿಲ್ಲ, ನೀವು ಸಾಲನೇ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ನನ್ನ ಕಾರ್ಯಕ್ರಮ ಕೊಡಬೇಕು ಅಂತ ಇದೆ. ಅದಕ್ಕೋಸ್ಕರವಾಗಿ ಆಮೇಲೆ ರಾಗಿ ಕೊಬ್ಬರಿ ಬೆಲೆ 17-18 ಸಾವಿರ ಇತ್ತು, ಈಗ ಬಂದು 11 ಸಾವಿರಕ್ಕೆ ಬಂದಿದ್ದೀವಿ. ಬೆಂಬಲ ಬೆಲೆ ಕೇಳಿದ್ರೆ ಮೋದಿನೂ ಕೊಡಲ್ಲ, ಇಲ್ಲಿ ಬಿಜೆಪಿ ಸರ್ಕಾರವೂ ಕೊಡಲ್ಲ. ನಾನು ನಿಮಗೆ ಒಂದು ನೆನಪಿಸ್ಕೊಡ್ತೀನಿ, 2006-07 ಯಾವ ಮುಖ್ಯಮಂತ್ರಿ ಇದ್ದಾಗ ಕೊಬ್ಬರಿ ಬೆಲೆ ಬೆದ್ದಿದ್ದೋದಾಗ ಕ್ವಿಂಟಾಲ್ಗೆ 3,000 ರೂಪಾಯಿನ ನಾನು ಬೆಂಬಲ ಬೆಲೆ ಕೊಟ್ಟೆ 2006-07. ಈ ಸರ್ಕಾರಗಳು ರೈತರ ಪರವಾಗಿ ಇಲ್ಲ, ಇವರು ಇರೋರೆಲ್ಲ ಬೇರೆ ಬೇರೆ ಜನಕ್ಕೆ ಶ್ರೀಮಂತರಿಗೆ. ಅದಕ್ಕೋಸ್ಕರವಾಗಿ ನನ್ನ ರೈತರು ಸಾಲಗಾರರು ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನೀವು ನೆಮ್ಮದಿಯಿಂದ ಬದುಕಲಿಕ್ಕೆ ಹೊಸ ಕಾರ್ಯಕ್ರಮಗಳನ್ನು ಈ ರಾಜ್ಯದಲ್ಲಿ ತಂದುಕೊಡ್ತೀನಿ. ನೀವು ಸಾಲ ಮಾಡದೆ ಇರ್ತಕ್ಕಂಥ ಈ ಇನ್ನೂ ಸಾಲ ಮಾಡಿದ್ರೆ ಈಗ ಕೆಲವು ಸಾಲ ಇರೋದು ನೀವು ಫೆನ್ಸಿಂಗ್ ಹಾಕೊಳಕ್ಕೆ ತಗೊಂಡಿರೋ ಸಾಲ, ಆಮೇಲಿಂದ ಟ್ರ್ಯಾಕ್ಟರ್ ತಗೊಳಕ್ಕೆ ಸಾಲ ಇವೆಲ್ಲ ತಗೊಂಡ್ಬಿಟ್ಟಿದ್ದೀರಿ. ಈಗ ನೆಕ್ಸ್ಟ್ ಹಾಕಂತ ಸಾಲ ತೀರಿಸ್ಬೇಕು. ಒಂದು ನಾನು ಒಂದು ನಮ್ಮ ರೈತರಿಗೆ ಅವತ್ತು ಮಾಡಿಕೊಟ್ಟೆ, ಆತ್ಮಹತ್ಯೆ ಮಾಡ್ಕೊಂಡ್ರಿ, ನಾವು ಮುಂದೆ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಕುಟುಂಬಗಳನ್ನ ಉಳಿಸ್ಕೊಡ್ತೀನಿ ಅಂದೆ. 14-25 ಸಾವಿರ ಕೋಟಿ ದುಡ್ಡು ಹೊಂದಿಸಿ ಸಾಲ ಮನ್ನಾ ತೀರಿಸ್ ಮಾಡಿದ್ದೀನಿ. ಈಗಲೂ ಸಹ ಹೇಳ್ತೇನೆ, ನಿಮ್ಮ ರೈತರು ಸಾಲಗಾರ ಆಗದೆ ಇರತಕ್ಕಂಥ ರೀತಿಯಲ್ಲಿ ಒಂದು ಬಾರಿ ಸಂಪೂರ್ಣವಾಗಿ ನೀವು ಮಾಡಿರ್ತಕ್ಕಂಥ ಸಾಲ ಎಲ್ಲ ಕ್ಲೀನ್ ಮಾಡಿ ಇನ್ನು ಮತ್ತೆ ಸಾಲಗಾರ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ರೈತರಿಗೆ ಸರ್ಕಾರದಿಂದ ಎಲ್ಲ ರೀತಿಯ ವ್ಯವಸ್ಥೆಗಳು ಮಾಡೋದಷ್ಟೇ ಅಲ್ಲ, ನಮ್ಮ ತಾಯಂದ್ರು ಈಗೆಲ್ಲ ಅರ್ಜಿ ಕೊಟ್ರಿ, ಈಗ ಕೆಲವು ಸಂಘಗಳು ಸೈನ್ ಕೊಟ್ಟಿದ್ದೀರಿ. ಈಗ ನಾವು ಯಾವುದೋ ಕೆನರಾ ಬ್ಯಾಂಕಲ್ಲಿ 8 ಲಕ್ಷ ಸಾಲ ಮಾಡಿದ್ದೀವಿ, ನೋಡಿದ್ರೆ ಚೀಟಿ ನೀವು ಕೊಟ್ಟಿದ್ದೀವಿ, ನಮ್ಮ ಸಾಲ ಮನ್ನಾ ಮಾಡಿಕೊಡಿ ಇದೆಲ್ಲ ಹೇಳಿದ್ದೀನಿ. ಒಂದು ಯಾವ ಪರಿಸ್ಥಿತಿ ಇದೆ ಅನ್ನೋದಕ್ಕೆ ಒಂದು ನಿಮ್ಗೆ ಉದಾಹರಣೆ ಕೊಡ್ತೀನಿ. ಯಾಕೆಂದ್ರೆ ನಾನು ಯಾತಕ್ಕೆ ಇದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ತೀನಿ ಅನ್ನೋದಕ್ಕೆ, ಯಾಕಂದ್ರೆ ಬೇರೆ ಮುಖ್ಯಮಂತ್ರಿಗಳು ಇವೆಲ್ಲ ಯೋಚನೆ ಮಾಡಲ್ಲ. ಮೊನ್ನೆ ಚಿಕ್ಕನಾಯಕನಹಳ್ಳಿ, ಒಂದೇ ನಿಮಿಷ ಚಿಕ್ಕನಾಯಕನಹಳ್ಳಿಗೆ ಕೇಳಿ, ಇಲ್ಲಿ ಚಿಕ್ಕನಾಯಕನಹಳ್ಳಿಗೆ ಗ್ರಾಮ ವಾಸ್ತವ್ಯಕ್ಕೆ ನಾನು ಹೋಗಿದ್ದು, ಬೆಳಗ್ಗೆಯಿಂದ ಹಲವಾರು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಚಿಕ್ಕನಾಯಕನಹಳ್ಳಿನಲ್ಲಿ 2 ದಿವಸದಿಂದ ರಾತ್ರಿ 2:30-3 ಗಂಟೆಗೆ ಗ್ರಾಮ ವಾಸ್ತವ್ಯದ ಗ್ರಾಮಕ್ಕೆ ಹೋದೆ. ಅಲ್ಲಿ ಒಂದು ಹೆಣ್ಣು ಮಗಳು ತಿಮ್ಮನಹಳ್ಳಿಯಲ್ಲಿ ಒಂದು ಹೆಣ್ಣು ಮಗಳು 3 ಗಂಟೆ ರಾತ್ರಿಯಲ್ಲಿ ತಲೆಗೊಂದು ಟವಲ್ ಕಟ್ಕೊಂಡು ಕೂತ್ಕೊಂಡವಳೆ ನಾನು ಗ್ರಾಮ ವಾಸ್ತವ್ಯ ಮಾಡೋ ಒಂದು ಜಾಗದಲ್ಲಿ ಕೇಳಿದೆ, ಯಾಕವಾಗಿ ಕೂತಿದ್ಯ ಅಲ್ಲಿ? ಆ ಹೆಣ್ಣು ಮಗಳು ಹೇಳ್ತಾಳೆ, ಮಧ್ಯಾಹ್ನ 3 ಗಂಟೆಯಿಂದ ನಿಮಗೋಸ್ಕರ ಇಲ್ಲೇ ಕಾಯ್ತಾ ಕೂತಿದ್ದೀನಿ, ಕಾರಣ ನಾನು ಡಿ ಫಾರಮ್ನ ಮೈಸೂರಲ್ಲಿ ನೋಡ್ತಾ ಇದ್ದೇನೆ, ಯಾಕಂದ್ರೆ ಕಾಲೇಜ್ ಹೆಸರಿನಲ್ಲಿ 2 ತಾರೀಕು ಬರೋಕೆ ಹೇಳಿದ್ದೀನಿ, ಮೈಸೂರಿಗೆ ಬರ್ತೀನಿ ಬಾಮ್ಮ ಅಂತ. ಆ ಹೆಣ್ಣು ಮಗಳು ಎಕ್ಸಾಮ್ ಬರೀಲಿಕ್ಕೆ ಪರ್ಮಿಷನ್ ಕೊಡಲಿಲ್ಲ, ಕಾರಣ ದುಡ್ಡು ಕಟ್ಟಿಲ್ಲ. ಕೊನೆಗೆ ಎಲ್ಲಿಗೆ ಕಟ್ಟಪ್ಪ ಅಂತ ಕೇಳಿದೆ. ಮೊದಲನೇ ವರ್ಷ ನನ್ನ ತಾಯಿ ಸ್ತ್ರೀಶಕ್ತಿ ಸಂಘದ ಮೆಂಬರ್ ಇದ್ದಾರೆ, ಸ್ತ್ರೀಶಕ್ತಿ ಸಂಘದಲ್ಲಿ ಸಾಲ ತಗೊಂಡ್ಬಂದು ಆ ದುಡ್ಡನ್ನು ನಾನು ಎಕ್ಸಾಮ್ ಬರೀಲಿಕ್ಕೆ ಕಟ್ಬಿಟ್ಟಿದ್ದೀನಿ, ಆ ಸಾಲನೂ ತೀರಿಸಿಲ್ಲ. ಈ ವರ್ಷದ ಎಕ್ಸಾಮ್ ಬರೆಯೋಕ್ಕೆ ದುಡ್ಡು ನನ್ನ ತಾಯಿ ಎಲ್ಲೂ ಹೊಂದಸಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ನಿಮ್ಗೆ ಕೇಳಕ್ಕೆ ಬಂದಿದ್ದೀನಿ ಅಂತೇಳಿ ಚಿಕ್ಕನಾಯಕನಹಳ್ಳಿಗೆ ಬಂದು 3 ಗಂಟೆ ರಾತ್ರಿ. ಇದು ಈ ದೇಶದ ಪರಿಸ್ಥಿತಿ. ನಾವು ದೊಡ್ಡ ದೊಡ್ಡ ಕಾರ್ ಇಟ್ಕೊಂಡು ಓಡಾಡೋರು, ದೊಡ್ಡ ದೊಡ್ಡ ಬಂಗಲೆ ಕಟ್ಟೋರು ಎಲ್ಲರನ್ನೂ ನೋಡಿ ನಮ್ಮ ದೇಶ ಭಾಳ ದೊಡ್ಡದಾಗಿ ಬೆಳೀತಾ ಇದೆ ಅಂತ ಅನ್ಕೋತೀವಿ. ಆದರೆ ನಮ್ಮ ಹಳ್ಳಿಲಿ ಇವತ್ತು ಆ ಬಡತನ ಅಂತಕ್ಕಂಥದ್ದು ಯಾವ ಪರಿಸ್ಥಿತಿ ಇದೆ ಅಂತ ಕಣ್ಣಾರೆ ಕಂಡಿರೋನು ನಾನು. ನನ್ನ ಗಮನ ಇಲ್ಲ ಅಂತ ಜನಗಳ ಮೇಲಿದೆ. ಇಲ್ಲಿ ತಾಯಿ ಹೇಳೋದ್ರಲ್ಲಿ ಈಗೆಲ್ಲ ಬರ್ತಿ ಕೊಡಿದಿರಲ್ಲ, 24 ಗಂಟೆ ಒಳಗೆ ಸರ್ಕಾರ 24 ಗಂಟೆಯಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಎಷ್ಟು ಸಾಲ ಇದೆ ಎಲ್ಲ ಮನ್ನಾ ಮಾಡ್ಕೊಡ್ತೀನಿ.
ಎಲ್ಲ ಕೂತಿದ್ದೀರಿ, ನೀವೆಲ್ಲ ಈಗ ಜಯಕರ ಹಾಕಿದ್ರಿ ಸ್ತ್ರೀ ಶಕ್ತಿ ಸಂಘ ಸಾಲ ಬರ್ನಾ ಅಂತ ಅಲ್ಲಿ ಕೇಳಿದ್ರಿ. ಒಂದು ನಿಮಿಷ ಇನ್ನೊಂದು ತಮಾಷೆ ಹೇಳ್ತೀನಿ ನಿಮಗೆ, ಈಗ ನಮ್ಮ ತಾಯಿಗೂ ಜ್ವರಕ್ಕೆ ಹೋಗ್ಲಿಲ್ಲ, ನೀವು ಹೋಗ್ಬೇಕು. ಇಲ್ಲಿ ಮೊನ್ನೆ ದೇವನಹಳ್ಳಿನಲ್ಲಿ ರಾತ್ರಿ 2 ಗಂಟೆ ರಾತ್ರಿ ಒಂದು 5,000 ಜನ ಕೂತವ್ರೆ ಸಭೆಯಲ್ಲಿ 2 ಗಂಟೆ ರಾತ್ರಿಯಲ್ಲಿ. ನಾನು ಸ್ತ್ರೀ ಶಕ್ತಿ ಸೊಸೈಟಿ ಗುಂಪಿ ಕೇಳಿದಾಗ ನಾನು ಮನ್ನಾ ಮಾಡ್ತೀನಿ ಅಂತ ಕಂದನ್ ಹೇಳಿದಾಗ ಯಾಕಂದ್ರ ಹಳ್ಳಿಗಳ ಕಡೆ ಹೇಳ್ತಿದ್ದಾರೆ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಅಲ್ಲೂ ಸಹ ಹೆಣ್ಮಕ್ಳಿಗಿಂತ ಗಂಡಸು ಜಾಸ್ತಿ ಚಪ್ಪಾಳೆ ಹೊಡೆದು. ನಾನು ಕೇಳಿದೆ ಅಂದ್ರವ ನೀವೊಂದು 5,000 ಜನ ಕೂತಿದ್ರಿ ಸಭೆಯಲ್ಲಿ, ಚಪ್ಪಾಳೆ ನಿಮ್ಮ ಕಡೆಯಿಂದ ಬಿಡಬೇಕಾಗಿತ್ತು, ನಮ್ಮ ಗಂಡಸು ಜಾಸ್ತಿ ಚಪ್ಪಾಳೆ ಹೊಡ್ತೀರಿ ಹೆಂಗ್ ಸಮಾಚಾರ ಅಂತ. ಹಾಗೇನು ಹೇಳಿದ್ರು, ನಾಗ ಯಾರೋ ಒಬ್ಬ ಕೂಗ್ತಾನೆ, ಹಣ ನಮ್ಮ ಮನೆಯಲ್ಲಿ ನಮ್ಮ ತಾಯಂದ್ರು ಸಹೋದರಿ ಸಾಲ ತಗೊಂಡ್ಬಂದ್ರು, ದುಡ್ಡು ನಾವು ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅದಕ್ಕೆ ಚಪ್ಪಾಳೆ ಹೊಡಿದ್ವಿ. ಇದು ಹಲವಾರು ರೀತಿಯಲ್ಲಿ ನನಗೆ ಆದಂಥ ಅನುಭವಗಳು. ನಾನು ಇರ್ತಕ್ಕಂಥದ್ದು ನಿಮ್ಗಳಿಗೋಸ್ಕರ. ನಾನು ನಿಮ್ಗೆ ಯಾವುದೇ ಕಾರಣಕ್ಕೂ ಭಯ ಬಿಡಬೇಡಿ, ರೈತರಿಗೂ ಅಷ್ಟೇ, ನಮ್ಮ ಯುವಕರಿಗೆ ಮತ್ತು ನಮ್ಮ ಹಳ್ಳಿ ತಾಯಂದ್ರಿಗೆ, ನಿಮ್ಮ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಏನಿದೆ ನಿಮಗೆ ನಿಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಲವಾರು ರೀತಿಯಲ್ಲಿ ನಿಮಗೆ ತರಬೇತಿ ಕೊಡಿಸ್ಕೊಡ್ತೀವಿ. ನಮ್ಮ ಹಳ್ಳಿ ಹೆಣ್ಮಕ್ಕಳಿಗೆ ಹಲವಾರು ರೀತಿಯಲ್ಲಿ ಉತ್ಪಾದನೆ ಮಾಡಬಹುದು ಕೆಲವು ವಿಭಿನ್ನ ಪದಾರ್ಥನ. ಈಗ ತೆಂಗು ಬೆಳೀತಕ್ಕಂಥ ಜಾಗದಲ್ಲಿ ತೆಂಗಿನ ನಾರು ಉಪಯೋಗ ಮಾಡಿ ಬ್ಯಾಗ್ ತಯಾರು ಮಾಡ್ಬೋದು, ಕಾಯರ್ ಮ್ಯಾಟ್ ತಯಾರು ಮಾಡ್ಬೋದು, ಹಲವಾರು ರೀತಿ ಅನುಕೂಲಗಳಿವೆ. ನಿಮಗೆ ಯೂನಿಟ್ ಹಾಕೊಳ್ಳೋದಕ್ಕೆ ಸಾಲ ತಗೋಬೇಡಿ, ಸರ್ಕಾರದಿಂದ 10 ಲಕ್ಷ ರೂಪಾಯಿ ದುಡ್ಡು ನಾನು ಟಿಕೆಟೇ ಕೊಡ್ತೇನೆ. ಯಾವ್ಯಾವ ದೇಶದಲ್ಲಿ ಸಾವಿರಾರು ಕೋಟಿ ಸೂಟು ಫೋಟೋ ಹಾಕೊಂಡು ಹೋಗಂತವ್ರಿಗೆ ಬ್ಯಾಂಕ್ನಲ್ಲಿ ಸಾಲ ಕೊಡ್ತಾರೆ, ಆ ಸಾಲ ಅವ್ರು ತೀರಿಸ್ತಾ ಇದ್ರು ರಾಜಶೋಗ ತಿರುಗ್ತಾರೆ. ಇವತ್ತು ಅವರೆಲ್ಲ ಏನಾಗ್ತಾ ಇರೋದು, ದೇಶ ಇರೋದು ಸ್ವಾತಂತ್ರ್ಯ ಬಂದಿದ್ದು ಗಾಂಧೀಜಿಯವರು ಹೇಳಿದಾಗೆ ಹಳ್ಳಿಯವರಿಗೆ ಎಲ್ಲಿಯವರಿಗೆ ಹಳ್ಳಿ ಉದ್ಧಾರ ಆಗಲ್ಲ ಅಲ್ಲಿವರಿಗೆ ನಮ್ಮ ದೇಶ ಉದ್ಧಾರ ಆಗಲ್ಲ ಅನ್ನೋದನ್ನ ಅವತ್ತೇ ಹೇಳಿದ್ರು ಗಾಂಧೀಜಿಯವರು. ಅದರಿಂದ ಹಲವಾರು ಕಾರ್ಯಕ್ರಮಗಳು ನಮ್ಮ ಯುವಕರಿಗೆ ಮತ್ತು ನನ್ನ ಸಹೋದರಿ ತಾಯಂದ್ರ ಹಳ್ಳಿ ಮಕ್ಕಳು, ನಿಮಗೆ ಆರ್ಥಿಕವಾಗಿ ನೀವು ಧೈರ್ಯವಾಗಿ ಬದುಕಬೇಕು, ಆ ಒಂದು ಕಾರ್ಯಕ್ರಮಗಳನ್ನು ತಂದುಕೊಡೋದು. ಪ್ರತಿ ಮನೆಗೆ ಒಂದು ಕುಟುಂಬಕ್ಕೆ ಯಾರಿಗೆ ಮನೆ ಇಲ್ಲ ಮನೆ ಕಟ್ಕೊಡ್ತಕ್ಕಂಥದ್ದು, 65 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಈ ರಾಜ್ಯದಲ್ಲಿ ಯಾವುದೇ ಜಾತಿ ಯಾವುದೇ ಧರ್ಮದಲ್ಲಿರ್ತಕ್ಕಂಥ ತಂದೆ ತಾಯಿಗಳಿಗೆ 65 ವರ್ಷ ದಾಟಿದ್ರೆ 5,000 ರೂಪಾಯಿನ ಅವ್ರು ಬದುಕಿರೋವರಿಗೆ ಅವ್ರ ಅಕೌಂಟಿಗೆ ಪ್ರತಿ ತಿಂಗಳು ಬರ್ತಕ್ಕಂಥ ಕಾರ್ಯಕ್ರಮ. ಹೀಗೆ 60 ದಿನದಲ್ಲಿ ನನ್ನದೇ ಆದಂಥ ಒಂದು ಚಿಂತನೆ ಬಡವರಿಗೋಸ್ಕರವೂ ಮಾಡಬೇಕು ಅನ್ನೋದು ಸವಾಲು ಇಟ್ಕೊಂಡೇ ಹೊರಟಿದ್ದೇನೆ. ಅದಕ್ಕೆ ನಾನು ಕಳೆದ 18ನೇ ತಾರೀಕಿಂದ ಪ್ರಾರಂಭ ಮಾಡಿದ್ದೀನಿ ಈ ಕಾರ್ಯಕ್ರಮ. ಪ್ರತಿದಿನ ನಾನು ಮನೆಗೆ ತರೋದು ಮಧ್ಯರಾತ್ರಿ 3 ಗಂಟೆಯಲ್ಲಿ, 2 ಗಂಟೆಯಲ್ಲೂ ಜನ ಕಾದು ಕೂತಿರ್ತಾರೆ. ನಿನ್ನೆ ತುಮಕೂರು ಗ್ರಾಮಾಂತರದ ಕೊನೆಯ ಕಾರ್ಯಕ್ರಮ ಯಲ್ಲಾಪುರ ಅಂತ ಗ್ರಾಮ ರಾತ್ರಿ 2 ಗಂಟೆಯಲ್ಲಿ ಒಂದು 8,000 ಜನ ಕೂತಿದ್ರು. ಇದು ಈ ಥರ ಜನ ನಾನು ಎಂದೂ ಕಂಡಿರಲಿಲ್ಲ ನನ್ನ ರಾಜಕೀಯದಲ್ಲಿ. ಇವತ್ತು ಇಡೀ ಹಳ್ಳಿನಲ್ಲಿ ಅದಕ್ಕೆ ಭಾವನೆ ಇದೆ, ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತೀನಿ ಅಂತ ಏನು ಹೇಳ್ತಿದ್ದೀನಿ. ಕೇವಲ ನಿಮ್ಮನ್ನು ಮತ ಪಡೆಯಲಿಕ್ಕೋಸ್ಕರವಾಗಿ ಇದೆಲ್ಲ ಹೇಳ್ತಾ ಇಲ್ಲ. ನನಗೆ ಬೆಳಗ್ಗೆ ಅಂದರೆ ನನ್ನ ಮನೆ ಹತ್ರ ಬರ್ತಿರಲ್ಲ, ಆ ಮನೆ ಹತ್ರ ಬರ್ತಕ್ಕಂಥ ಕಷ್ಟ ಬಗೆಹರಿಸಬೇಕು ಅಂದರೆ ಕನಿಷ್ಠ ದಿವಸಕ್ಕೆ 50 ಲಕ್ಷದಿಂದ 1 ಕೋಟಿ ದುಡ್ಡು ಬೇಕು. ನನ್ನ ಹತ್ರ ಬರೋ ಜನಗಳ ಕಷ್ಟ ಕೇಳೋಕೆ ಹೋದಾಗ ಎಲ್ಲಿಂದ ನಾನು ತರಕ್ಕೆ ಸಾಧ್ಯ? ಇಲ್ಲೆಲ್ಲ ಪಾಪ ಈಗೇನೋ ಅದೇನು ನಮ್ಮ ನಾಗರಾಜ್ ಹೇಳ್ತಿದ್ರು, ಸ್ಟವ್ ಕೊಡ್ತಾರೆ, ಈಗ ಅದೇನು ಕುಕ್ಕರ್ ಕೊಡ್ತಾವ್ರೆ, ಏನ ತವಾ ಕೊಡ್ತಾವ್ರೆ ಅಂತ ಹೇಳಿ ನಮ್ಮ ತಾಯಂದ್ರೆ ಕೈ ಮುಗಿತೀನಲ್ಲ, ಕೈ ಮುಗಿತೀನಿ, ಅವಕ್ಕೆಲ್ಲ ಮಾರು ಹೋಗ್ಬೇಡಿ. ಇವತ್ತು ನನಗೆ ಇವತ್ತು ಆ ರೀತಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಈ ರಾಜಕಾರಣದಲ್ಲಿ ಇಲ್ಲ ದೇವೇಗೌಡರು ಅಷ್ಟೇ, ನಾನು ಅಷ್ಟೇ, ಇಲ್ಲ ದೊಡ್ಡ ಶಿಕ್ಷಣ ಸಂಸ್ಥೆ ಕಟ್ಟಿದೀವ 104 ಕೋಟಿ ದುಡ್ಡನ್ನು ಸಂಪಾದನೆ ಮಾಡ್ತೀನಿ ಶಿಕ್ಷಣ ಸಂಸ್ಥೆ ಕಟ್ಟಿ, ಕೈಗಾರಿಕೆ ಕಟ್ಕೊಂಡಿಲ್ಲ, ಇಲ್ಲ ಯಾವುದೋ ಶಾಪಿಂಗ್ ಮಾಲ್ ಕಟ್ಟಿ ಬೆಂಗಳೂರೊಳಗೆ 2 ಕೋಟಿ 3 ಕೋಟಿ ಲಲ್ಲು ಮಾಲ್ ಏನಾದ್ರೆ ನಮ್ಮ ಎಜುಕೇಟೆಡ್ಸಲ್ಲಿ ನೋಡಿರ್ಬೇಕೀಗಲ್ಲ ಸುಜಾಪತಿ ಲಲ್ಲು ಮಾಲ್ ಅದು ಯಾರ್ದು ಅಂತ ಗೊತ್ತಲ್ಲ. ಅಂತರು ಬಂದು ಇಲ್ಲಿ MLA ಮಾಡ್ಕೊಂಡು ಕೂರಿಸಿದಿರಿ ಅವ್ರನ್ನ, ಅವ್ರು ಬಡವ್ರ ಕಷ್ಟ ಏನು ನೋಡ್ತಾರೆ? ಚುನಾವಣೆ ಬಂದಾಗ ಕುಕ್ಕರು ಕೊಡ್ತಾರೆ, ಎಲ್ಲ ಕೊಡ್ತಾರೆ, ತವಾನು ಕೊಡ್ತಾರೆ. ಅದರಿಂದ ಕೈ ಜೋಡಿಸ್ತೀನಿ, ನಿಮ್ಮ ಕುಟುಂಬ ಬರೀ ನಾನು ಕುಣಿಗಲ್ಲಿ ಹೇಳಲ್ಲ, ಈ ರಾಜ್ಯದ 6.5 ಕೋಟಿ ಜನತೆಯ ಬದುಕಿಗೆ ನಾನು ಹೊಸ ದಾರಿಯನ್ನು ತಂದು ಕೊಡದೇ ಇದ್ದರೆ ಈ ಸರ್ಕಾರದ ನಾನೇ ನನ್ನ ಮನೆ ದುಡ್ಡಿನ ತರಲ್ಲ. ಈ ಒಂದು ಕಾರ್ಯಕ್ರಮಗಳಿಗೆ ನನ್ನ ಮನೆ ದುಡ್ಡಲ್ಲ,
ನೀವು ತೆರಿಗೆ ರೂಪದಲ್ಲಿ ಪ್ರತಿದಿನ ಸರ್ಕಾರಕ್ಕೆ ದುಡ್ಡು ಕಟ್ತೀರಿ. ನಿಮ್ಮ ದುಡ್ಡು ಅದು, ನಿಮ್ಮ ದುಡ್ಡನ್ನು ಕೆಲವೇ ಕೆಲವು ಮಂದಿ ಸ್ಕೂಟ್ರಿ ಮಾಡ್ತಾವೆ. ಅದಕ್ಕೋಸ್ಕರ 5 ವರ್ಷದ ಸರ್ಕಾರ ಯಾವ ಕಾಂಗ್ರೆಸ್ ಬಿಜೆಪಿ ಸವಾಸ ಇಲ್ಲದೆ ನನ್ನ ಕೈಲಿ ಒಂದು ಟರ್ಮ್ ಕೊಡಿ. 5 ವರ್ಷದ ಸರ್ಕಾರ ಒಂದು ಟರ್ಮ್ ನಿಮ್ಮ ಕಷ್ಟಗಳನ್ನು ನಾನು ಇದೆಲ್ಲ ಸಮಸ್ಯೆ ಬಗೆಹರಿಸಿ ನೀವು ಅರ್ಜಿ ಹಿಡ್ಕೊಂಡು ಇನ್ನೊಂದು ಬಾರಿ ಈ ಥರ ತೊಂದರೆಗಳಿಂತ ಬರಬಾರ್ದು ಯಾರ ಹತ್ರ ಕೂಡ. ಆ ರೀತಿ ಮಾಡಿಕೊಡದೇ ಇದ್ದರೆ ನಾನು ಎಂದೂ ಮತ ಕೇಳೋಕ್ಕೂ ಬರಲ್ಲ, ಈ ಪಾರ್ಟಿ ವಿಸರ್ಜನೆ ಮಾಡ್ಬಿಡ್ತೀನಿ, ಕೋರ್ಟ್ ಕೇಳೋಕ್ಕೆ ಬರಲ್ಲ. ಅದರಿಂದ ಈ ಬಾರಿ ನನಗೆ ತಾವು ಒಂದು ಅವಕಾಶ ನಾಗರಾಜ ಅಣ್ಣರಿಗೆ ಕೊಡಿ. ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ನನಗೆ ಆಶೀರ್ವಾದ ಮಾಡಿದೆ. ಏನೋ ಮುಸಲ್ಮಾನರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರಿ, ಮುಸಲ್ಮಾನರ ಬಗ್ಗೆ ನಾನು ಮನವಿ ಮಾಡೋದು, ಕಾಂಗ್ರೆಸ್ನವರು ನಿಮ್ಗೇನು 75 ವರ್ಷದಿಂದ ಟೋಪಿ ಹಾಕೊಂಬಂದವ್ರೆ, ಇನ್ನೂ ಟೋಪಿ ಹಾಕಿಸ್ಕೋಬೇಡಿ. ಮುಸಲ್ಮಾನ್ ಬಂದ್ರು ಮುಸಲ್ಮಾನ್ ನಮ್ಮ ಜೊತೆ ಇದ್ದೀನಿ ಎಲ್ಲ ಕಡೆ. ಮುಸಲ್ಮಾನ್ ಸಮಾಜದ ಆ ತಾಯಿದ್ರು ಸಹ ರಾತ್ರಿ 1 ಗಂಟೆಯಲ್ಲಿ ಎದ್ದು ಮಕ್ಕಳನ್ನ ಇಟ್ಕೊಂಡು ರಸ್ತೆಯಲ್ಲಿ ಕಾಯ್ತಾ ಇರೋದು ಈಗ ನಮ್ಗೆ ಅನುಭವ ಆಗಿದೆ. ಅವ್ರಿಗೂ ಈ ಸ್ವಲ್ಪ ಅನುಭವ ಆಗಿದೆ. ನಮ್ಮನ್ನು ಬಿಜೆಪಿ ಬಿ ಟೀಮ್ ಬಿಜೆಪಿ ಬಿ ಟೀಮ್ ಅಂತ ಹೇಳಿ ಹೋದ ಚುನಾವಣೆಯಲ್ಲಿ ನಮಗೆ ಮುಸ್ಲಿಂ ಬಂದವರು ಓಟೇ ಹಾಕಲಿಲ್ಲ. ಇಲ್ಲದೆ ನಾಗರಾಜ ಸೋಲೋ ಪ್ರಶ್ನೆ ಇರಲಿಲ್ಲ. ನಾಗರಾಜ ಸೋಲರು ಹೋದ ಚುನಾವಣೆಯಲ್ಲಿ ಇದು ಹಲವಾರು ಕಡೆ ಇದಾಗಿದೆ. ಮುಸಲ್ಮಾನ್ ಬಂಧುಗಳಿಗೆ ಹೇಳ್ತೇನೆ, ಇವತ್ತು ಈ ದೇಶ ಹಾಳಾಗ್ತಿದ್ರೆ 2 ರಾಷ್ಟ್ರೀಯ ಪಕ್ಷಗಳಿಂದ. ಈ 2 ರಾಷ್ಟ್ರೀಯ ಪಕ್ಷಗಳನ್ನು ಕರ್ನಾಟಕದ ಈ ಚುನಾವಣೆಯಲ್ಲಿ ಹೊರಗಾಕಿದ್ರೆ ನಿಮಗೂ ಕ್ಷೇಮ, ನಮ್ಮ ನಾಡಿಗೂ ಕ್ಷೇಮ. ನದಿ ನೀರಿರಲಿ, ನೆಲದ ಸಮಸ್ಯೆ ಇರಲಿ, ಯಾವುದೇ ರೀತಿಯ ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರದ ಮುಂದೆ ಹೋದ್ರೆ ನಮಗೆ ಗೌರವ ಇದೆ. ಅದಕ್ಕೆ ಇವತ್ತು ಕನ್ನಡಿಗರಿಗೋಸ್ಕರ ಕನ್ನಡ ನಾಡಿನಿಂದ ಕನ್ನಡಿಗರ ಆಡಳಿತವನ್ನು ನಡೆಸ್ತಕ್ಕಂಥ ರೈತರ ಮಕ್ಕಳು ಆಡಳಿತ ನಡೆಸ್ತಕ್ಕಂಥ ಸರ್ಕಾರ ತರ್ತಕ್ಕಂಥದ್ದು ನಿಮ್ಮ ಕೈನಲ್ಲಿದೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅದು ಜನತಾ ಸರ್ಕಾರ. ಜನತಾ ಸರ್ಕಾರವನ್ನು ತರ್ತಕ್ಕಂಥದ್ದಕ್ಕೆ ನಿಮ್ಮ ಆಶೀರ್ವಾದ ಕೊಡಿ, ನಿಮ್ಮ ಋಣ ತೀರಿಸ್ತೇನೆ. ನನಗೆ ಕಳೆದ ಡಿಸೆಂಬರ್ 16 ಮೊನ್ನೆ ಹೋದ ವಾರ 10 ದಿವಸಗಳ ಹಿಂದೆ ನನಗೇನು 63 ವರ್ಷ ಕಾಲಿಟ್ಟಿದ್ದೇನೆ. ನಾನು ದೇವರಿಗೆ ಪ್ರಾರ್ಥನೆ ಮಾಡಿದ್ದೆ. ಶ್ರೀನಿವಾಸ ಕಲ್ಯಾಣ ಉತ್ಸವ ರಾಮಲಿಂಗ ಮಾಡಿದ್ದೆ, ದೇವ್ರಿಂದ ದೇವ್ರ ಕರೆಸಿ ದೇವ್ರ ಮುಂದೆ ನಾನು ಪ್ರಮಾಣ ಮಾಡಿರೋದು. ಇಲ್ಲಿವರೆಗೆ ನನ್ನ ಜೀವನ ಬೇರೆ, ಇನ್ನು ಮುಂದಿನ ಆಯುಷ ಭಗವಂತ ನನಗೆ ಏನು ಕೊಡ್ತಾನೆ, ಆ ಆಯುಷ ಸಂಪೂರ್ಣ ಈ ರಾಜ್ಯದ ಬಡವರ ಒಂದು ಸಮಸ್ಯೆಗಳನ್ನು ಬಗೆಹರಿಸಿ ಆ ಕುಟುಂಬಗಳನ್ನು ನೆಮ್ಮದಿಯಿಂದ ಬದುಕ್ತಕ್ಕಂಥ ಒಂದು ಶಕ್ತಿಯನ್ನು ನನಗೆ ಕೊಡುವಂಥ ದೇವರಿಗೆ ಕೇಳಿ ಆ ಬಡವರ ಪರವಾಗಿ ಒಂದು ಸರ್ಕಾರ ತರಲಿಕ್ಕೆ ನಾನೇ ಹೊರಟಿದ್ದೇನೆ. ನನ್ನ ಆಯಸ್ಸು ಸಂಪೂರ್ಣವಾಗಿ ಇವತ್ತು ದುಃಖದಲ್ಲಿರ್ತಕ್ಕಂಥ ಪ್ರತಿನಿತ್ಯ ಕಣ್ಣಲ್ಲಿ ನೀರಾಗ್ತಕ್ಕಂಥ ಕುಟುಂಬಗಳ ಸರಿಪಡಿಸ್ತಕ್ಕಂಥದ್ದೇ ನನ್ನ ಮುಂದಿನ ಜೀವನ. ಅದಕ್ಕೆ ನಿಮ್ಮ ಆಶೀರ್ವಾದವನ್ನು ಕೊಡಿ ಅಂತ ಹೇಳಿ ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಇಲ್ಲೇನು ಅರ್ಜಿ ಕೊಟ್ಟಿದ್ದೀರಿ, ಏನಪ್ಪ ಏನೋ ಇದು ಇಷ್ಟೊಂದು ಅರ್ಜಿ ಅವನ ಎಲ್ಲ ಸಾಲ ಮನ್ನಾ ಅರ್ಜಿಗಳೇ ಮಹಿಳಾ ಸಂಘದ ಇಷ್ಟೊಂದು ಅದೇ ಇಲ್ಲ ತೊಂದರೆ ಇಲ್ಲವ. ಈಗ ಮಹಿಳಾ 25,000 ಕೋಟಿ ರೈತರು ಸಾಲ ಮನ್ನಾ ಮಾಡೋಕ್ಕೆ 14 ತಿಂಗಳಲ್ಲಿ ನನಗೆ ಹಣ ಹೊಂದ್ಸಕ್ಕಾಯ್ತದೆ. ನಿಮ್ಮ ಸಾಲ ಮನ್ನಾ ಮಾಡೋಕೆ ನನ್ನ ಕೈಯಲ್ಲಿ ಶಕ್ತಿ ಇಲ್ವ. ಒಂದ್ಸಲ ಅಧಿಕಾರ ಕೊಡಿ, ನನ್ನ ತಾಯಿಗೆ ನಿಮ್ಮ ಮನೆ ಮಗನೋ ಅಣ್ಣನೋ ತಮ್ಮನೋ ಅಂತ ಹೇಳಿ ನಿಮ್ಮ ಹೃದಯದ ಒಂದು ಸ್ಥಾನ ಕೊಟ್ಟು ಒಂದು ಬಾರಿ ಅಧಿಕಾರ ಕೊಡಿ. ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿಸ್ಕೊಡ್ತೀನಿ. ಆ ದೇವ್ರ ಮೇಲೆ ಇರ್ತೀವಲ್ಲ ನಮ್ಮ ದೇವರಿಂದ. ಯಾಕೆಂದ್ರೆ ಈಗ ರಾಮನಗರದಲ್ಲಿ ಅವನ್ಯಾರೋ ಮಂತ್ರಿ ಹೋಗಿ ಏನೋ ಮೊನ್ನೆ ಭಾಷಣ ಮಾಡೋದು ಬೆಳಗಾವಿಲ್ಲ, ರಾಮನಗರದಲ್ಲಿ ಏನೋ ಬಂದು ರಾಮ ಮಂದಿರ ಕಟ್ತಾನೆ ಅಂತಾರೆ, ರಾಮನ ದೇವಸ್ಥಾನ. ನಾನು ಹೇಳಿದೆ, ಅಪ್ಪ ರಾಮನ ದೇವಸ್ಥಾನ ನಿಧಾನಕ್ಕೆ ಕಟ್ಟದ, ಇಲ್ಲಿ ರಾಜ್ಯದ 6.5 ಕೋಟಿ ಜೀವಂತ ರಾಮದಿರವರಲ್ಲ, ಆ ರಾಮನ್ನ ಬದುಕೋದು ಹೆಂಗೆ ಅಂತ ದಾರಿ ತೋರಿಸ್ರಪ್ಪ, ಆಮೇಲೆ ಪ್ರತಿಮೆ ಕಟ್ಟೋಣ ಅಂತ. ಇದು ನಮ್ಮ ಕಾರ್ಯಕ್ರಮ, ನಿಮಗೆ ಭಗವಂತ ಒಳ್ಳೇದು ಮಾಡಲಿ. ಬರೋ ಸಂಕ್ರಾಂತಿ ಇನ್ನೇನು 15 ದಿವಸ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಬೇಕು ನೀವೆಲ್ಲ. ರೈತನಿಗೆ ಸಂಕ್ರಾಂತಿ ಹಬ್ಬ ಅತ್ಯಂತ ಅಮೂಲ್ಯವಾದ ಹಬ್ಬ. ಏನು ಎಳ್ಳು ಬೆಲ್ಲ ನೀವು ತಿಂತಕ್ಕಂಥದ್ದಿದೆ, ನಿಮ್ಮ ಜೀವನ ಸಿಹಿ ಆಗ್ತಕ್ಕಂಥ ದಿನ 2023 ಪ್ರಾರಂಭ ಆಗಿ ಅದು ಪ್ರಾರಂಭ ಆಗಬೇಕು ಅಂದರೆ ಜನತಾ ಸರ್ಕಾರ, ರೈತರ ಮಕ್ಕಳ ಸರ್ಕಾರ ಅದು ತನ್ನಿ ಅಂತೇಳಿ ನೀವು ಮನವಿ ಮಾಡಿ ಇಲ್ಲೇನು ಅರ್ಜಿಗಳು ಕೊಟ್ಟಿದ್ದೀರಿ. ಇದು ಯಾವುದೇ ಎಸೆಯೋದಿಲ್ಲ, ನಾನು ಇದೆಲ್ಲ ನನ್ನ ಮನೇಲಿ ಸ್ಟಾಕ್ ಆಗಿರ್ತದೆ, ಪ್ರತಿಯೊಂದು ನೋಡ್ತೀನಿ ಏನೇನು ಸಮಸ್ಯೆಗಳು. ಯಾರಾದರೂ ಅರ್ಜೆಂಟಲ್ಲಿ ಇದ್ದಾಗ ನಾನೇ ಫೋನ್ ಮಾಡಿ ಕರೆಸ್ಕೊತೀನಿ, ಆ ಫೋನ್ ನಂಬರ್ ಬಂದಿದ್ದೀನಿ. ಆ ಥರ ನಾನು ಬಂದಿರೋದು ರಾಗಿ ಕತ್ತೆನೂ ಅಷ್ಟೇ. ಈಗ 20 ಕ್ವಿಂಟಾಲ್ ಅಂತ ಏನು ಗೈಡ್ಲೈನ್ಸ್ ಇಟ್ಕೊಂಡವ್ರೆ 5 ಎಕರೆ 5 ಎಕರೆ ಮೇಲಿದ್ದಾರೆ ತಗೊಳ್ಳಲ್ಲ ದೊಡ್ಡ ರೈತರದ್ದು ಅಂತೇಳಿ
ಅದೆಲ್ಲ ರದ್ದು ಮಾಡಿ ಯಾರು ಮತ್ತಂದ್ರೆ ಜಮೀನಲ್ಲಿ 50 ಎಕರೆ ಇರಲಿ 10 ಎಕರೆ ಇರಲಿ ಈಗ ನೀವು ಬರೀ 5 ಎಕರೆ ರಾಗಿ ಬೆಳೆ ಇನ್ನುಳಿದ ರಾಗಿ ಬೆಳೆ ಬೆಳೆ ಅಂತ ಹೇಳಬೇಕಪ್ಪ ಸರ್ಕಾರ ಕೊಂಡ್ಕೊಳ್ಳಕಾಗಿದೆ ಇಲ್ಲಿ ಅದರಿಂದ ಬೆಲ್ಲ ಕೇರಳದಲ್ಲಿ ನಾನು ಯಾ ಕೇಳಿ ನಾನು ಹೇಳಿದ ಕೇರಳದಲ್ಲಿ ನಾನು ಹುಡ್ರೆ ನಾನು ಹುಡ್ರೆ ಕೇರಳದಲ್ಲಿ अर्थम अर्थ आयु नानु जन तिलवड़े मुड़सकोस्कर दिन के अरवत् या सूक्ता राष्ट्रीय पक्ष ಅದಕ್ಕೆ ಬರಲಾಗಬೇಡಿ ಅಂತ ಹೇಳಿದ್ರು ನನ್ನದಿರ ಕೇರಳದಲ್ಲಿ ನನ್ನ ನಮ್ಮ ಅಧಿಕೃತ ವಿರೋಧ ಪಕ್ಷ ನಾಯಕರು ಸಿದ್ದರಾಮಯ್ಯ ಏನೇನು ಅವರು ನನ್ನ ಪತ್ರಿಕೆಗೆ ಯಾವ ಪುರುಷಾರ್ಥ ಕರೆದ್ರಿ ಏನೇನು ಕೇರಳ ಪತ್ರಿಕೆ ತೆಗೆದ್ರು ಪತ್ರಿಕೆ ತೆಗೆದ್ರು ಇವತ್ತು ಅವರು ಹೇಳಿದ್ರು ನಾನಲ್ಲ ಈ ವಿಧಾನಸಭೆನ ಬೆಳಗಾವಿಲಿ ಯಾವ ಪುರುಷಾರ್ಥ ಕರೆದ್ರಿ ಅಂತ ಅವರು ಹೇಳವ್ರೆ ಬೆಳಗ್ಗೆ ಪತ್ರಿಕೆ ಬಂದಿದ್ರು ಇವರು ನಿಮ್ಮನ್ನ ಯಾರು ಗೌರವ ಕೊಡಲ್ಲ ನಾವು ಎಷ್ಟೇ ಪರಿಣಾಮಕಾರಿಯಾಗಿ ಮಾತಾಡಿದ್ರು ದುಡ್ಡಿನ ಮದ ಬಂದೋಗಿದೆ ಅವರಿಗೆ ನಮ್ಮ ಮಾತು ಕೇಳಿದ್ರಲ್ಲ ಅವರು ಬಿಜೆಪಿಯವರು ದುಡ್ಡು ಜೀ ಓಟ್ ತಗೋಬಹುದು ಅಂತ ತಿಳ್ಕೊಂಡವರು ಅವರು ಅದಕ್ಕೆ ಅದಕ್ಕೋಸ್ಕರ ದಯವಿಟ್ಟು ಇನ್ನೊಂದು 5-6 ತಿಂಗಳು ನಿಮಗೆ ನೋವಿದೆ 5-6 ತಿಂಗಳು ನಿಮ್ಮ ಕ್ಷಣ ಕಳೆಯೋದು ಕಷ್ಟ 5-6 ತಿಂಗಳು ನೀವು ಸಮಾಧಾನವಾಗಿದ್ದು ತೀರ್ಮಾನ ತಗೊಳ್ಳಿ ನಿಮ್ಮ ಮನೆ ಭಾಗದಿಂದ ನೀವೇನು ಹೇಳ್ತೀರಿ ಅಧಿಕಾರ ಆ ಅಧಿಕಾರ ಕೊಡ್ತೀನಿ ನಿಮ್ಮ ಕೈಗೆ ಐಎಎಸ್ ಆಫೀಸರ್ಗೆ ಕೊಡೋದಿಲ್ಲ ಯಾವನು ವಿಧಾನಸೌಧದಲ್ಲಿ ಎಸ್ಸಿ ಮಾಡ್ಕೊಂಡು ಆದೇಶ ಮಾಡ್ತಾರಲ್ಲ ಅವರ ಅಧಿಕಾರ ಇಲ್ಲಿ ನಿಲ್ಲಬೇಕು ಇನ್ನು ಆದೇಶ ಈ ನಾಡಿನ 6.5 ಕೋಟಿ ಜನತೆ ನೀವು ಆದೇಶ ಮಾಡಬೇಕು ಸರ್ಕಾರಕ್ಕೆ ಅಂತ ಸರ್ಕಾರ ಕೊಡ್ತೀನಿ ನನ್ನ ಮೇಲೆ ವಿಶ್ವಾಸ ಇಡಿ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ ಎಲ್ಲರಿಗೂ ನಮಸ್ಕಾರ ತಾಯಿ ಈ ಪಟ್ಟಣದ ಸುವರ್ಣ ಮಹೋದಯ ಜನ್ಮಾಷ್ಟಮಿ ಭಾಗದ ನಮ್ಮ ಸ್ನೇಹಿತರು ಕುಮಾರಸ್ವಾಮಿ ಅವರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಅವರು ಅಂದ್ರು ಎರಡು ಕಣ್ಣಿಲ್ಲ ಅವರಿಗೆ ಕುಮಾರಣ್ಣನನ್ನು ಭೇಟಿ ಮಾಡಿ ಈ ಒಂದು ಪಕ್ಷದ ಸಂಘಟನೆಗೆ ನಾವು ನಿಮ್ಮ ಜೊತೆಗಿದ್ದೇವೆ ನೀವು ಎದುರುಕೋಬೇಡಿ ಅಂತ ಹೇಳಿ ಅವರು ನಮ್ಮ ಪಕ್ಷಕ್ಕೆ ಅಂದನಾದ ಆತನೂ ನಮ್ಮ ಪಕ್ಷಕ್ಕೆ 10,000 ರೂಪಾಯಿ ದೇಣಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಸನ್ಮಾನ್ಯ ಕುಮಾರ್ ಸ್ವಾಮಿ ಅವರಿಗೆ ಮುಂದೆ ಬಾ ರೈತರ ನೀನ್ ಕಣ್ ಕಣ ನೀನಂಗೆ ಹೌದಾ ಸ್ವಲ್ಪ ಕಾಣಿಸ್ತಾ जीवन जीवन को प्रीति विश्वास साकु नहीं कष्ट संपादने दुडो तले कड़स्कबेड़ मने मन निर्वहन नि कष्ट गए बेड नि प्रीत साकु ಯಡಿಯೂರಪ್ಪ ಸಮಾಜ ಹೆಂಗೆ ಅವ್ರಿಂದ ಬೆನ್ನಿಂದ ನಿಂತಿತ್ತು ಆ ತರ ನಮ್ದು ಒಕ್ಕಲಿಗ ಸಮಾಜ ನಿಲ್ಲಬೇಕು ನಮ್ಮ ಶಶಿಧರ್ ಮನವಿ ಇಷ್ಟೇ ನಾನೊಬ್ಬ ಅಂಗವಿಕಲ ಇದ್ದೇನೆ ನೀವು ಮುಖ್ಯಮಂತ್ರಿ ಆದರೆ ನನ್ನಂತ ಲಕ್ಷಾಂತರ ಜನಗಳಿಗೆ ಬೆಳಕಾಗುತ್ತೆ ಶಕ್ತಿ ಆಗುತ್ತೆ ನೀವು ಧ್ವನಿ ಆಗ್ತೀರಾ ಆದ್ರಿಂದ ನೀವು ಒಂದು ದೇಣಿಗೆ ತೆಗೆದುಕೋಬೇಕು ಅಂತೇಳಿ ದೇಣಿಗೆ ತಗೋಬೇಕು ಅಂತೇಳಿ ಅವ್ರು ಮನವಿ ಮಾಡ್ತಾ ಇರುವಂಥದ್ದು